ಹಾಯ್ ವೀಕ್ಷಕರೇ, ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಹಾಗಣಪತಿಯು ನಿಮ್ಮೆಲ್ಲರ ಜೀವನದಲ್ಲಿ ಎಲ್ಲ ವಿಘ್ನತೆಗಳನ್ನು ದೂರ ಮಾಡಿ ನಿಮ್ಮ ಎಲ್ಲ ಆಶೆ ಆಕಾಂಕ್ಷೆಗಳನ್ನು ನಿರ್ವಿಘ್ನವಾಗಲಿ ಈಡೇರಿಸಲಿ ಅಂತ ಶುಭ ಹಾರೈಸ್ತೇನೆ. ಈ ಶುಭ ದಿನದಿಂದ ನಾವು ನಮ್ಮ ತರುವಾಡು ಮನೆ ಪುತ್ತೂರಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವ ಈಶ್ವರ ಮಂಗಲ ಪಕ್ಕದಲ್ಲಿರುವ ಸುಳ್ಯಪದವು ಇಂದಾಜೆ ಅಂತ ಹೇಳ್ತಾರೆ. ಅಲ್ಲಿ ವರ್ಷಂ ಪ್ರತಿ ಗಣೇಶ ಹಬ್ಬವನ್ನು ನಮ್ಮ ಕುಟುಂಬದವರೆಲ್ಲ ಸೇರಿ ನಾವು ಜೊತೆ ಸೇರಿ ಆಚರಿಸ್ತೇವೆ. ಗಣೇಶನ ಮಣ್ಣಿನ ಮೂರ್ತಿಯನ್ನು ಇಡುವುದಿಲ್ಲ, ಅದರ ಬದಲಿಗೆ ಪತ್ರಾವಳಿದ್ದು ಗಣಪತಿ ಅಂತ ಹೇಳ್ತಾರೆ. ಅಂದರೆ ಗಣಪತಿದು ಒಂದು ಚಿತ್ರವನ್ನು ಎಲೆಯ ಮೇಲೆ, ಆ ಎಲೆಯಲ್ಲಿ ಫೋಲ್ಡ್ ಮಾಡಿಕೊಂಡು ಅದರಲ್ಲಿ ಒಂದಿಷ್ಟು ಸಾಹಿತ್ಯಗಳನ್ನೆಲ್ಲ ಹಾಕ್ತಾರೆ. ಅದರ ಮೇಲೆ ಆ ಗಣಪತಿಯ ಚಿತ್ರವನ್ನಿಟ್ಟು ನಾವು ಪೂಜಿಸ್ತೇವೆ. ಇದು ನಮ್ಮ ಕುಟುಂಬದಲ್ಲಿ ತುಂಬ ವರ್ಷಾನುಗಟ್ಟಲೆಯಿಂದ ನಡ್ಕೊಂಡು ಬಂದಿರುವ ವಿಶೇಷತೆ. ಬನ್ನಿ, ಮುಂದಕ್ಕೆ ನಾವು ತೋರಿಸ್ತೇವೆ. ಕಳೆದ ವರ್ಷ ಕೂಡ ಗಣೇಶ ಚತುರ್ಥಿ ಬ್ಲಾಗನ್ನು ನಾನು ಚಾನಲಲ್ಲಿ ಹಾಕಿದ್ದೆ, ಕೆಲವರು ನೋಡಿರುವಿರಿ. ನೋಡಲಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೇನೆ, ಅದನ್ನು ನೀವು ನೋಡ್ಬೋದು. ಹುಲ್ಲು ಬೆಳೆದಿದೆ, ತುಂಬ ಜಾತ ಅಂತ ಹೆದರಿಕೆ ಆಗ್ತದೆ. ಫೋಟೋನೇ ವಿಡಿಯೋ ಕಟ್ತಾ ಇದೆ. ಪ್ರಣಾಮ ಕೆದನ ಏನು ಕಾರ್ತಿಕ ಕೋಣ ಸಿಂಗಾರ್ ಹೂವಿನ ಅಲಂಕಾರ ತುಂಬಾ ಚೆಂದಾಗಿದೆ. ನೋಡಿ ಹಾಡೋ ಆಸೆ ನನಗೆ ಬಂದಿತಮ್ಮ, ಚಾಡಿ ಸಮ್ಮ ರತ್ನದಂತ ಮಾತುಗಳನೆ ಹಾಡಿ ಸಮ್ಮ, ಒಳೆಯ ರಾಗ ಭಾವ ಭಕ್ತಿ ಹಾಡಿ ಸಮ್ಮ, ಎಂತ ಅಂದ ಎಂತ ಚಂದ ಶಾರದಮ್ಮ ನೋಡಲೆರಡು ಕಣ್ಣು. ವೀಕ್ಷಕರೀಗ ನಾವು ನಾಗಬನದ ಹತ್ರ ಹೋಗ್ತಾ ಇದ್ದೇವೆ. ಮೊದಲಿನ ವಿಡಿಯೋದಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ, ನಾನು ಹೋಗಿರಲಿಲ್ಲ. ತುಂಬ ಜಾರ್ತದೆ ಇಲ್ಲಿ, ಎಲ್ಲ ಹೋಗಬೇಕಾಗ್ತದೆ. ಒಂದು ಸಣ್ಣ ಕೆರೆ ತರ ಇದೆ, ತುಂಬಾ ಕ್ಲೀನ್ ಇದೆ ನೀರು. ದೇವರ ಪೂಜೆಗೆ ಇಲ್ಲಿಂದಲೇ ನೀರು ತಕೊಂಡು ಹೋಗುದು. ಇದು ತೋಟ, ಕೆಸರು ಎಲ್ಲ ಕಡೆ, ಕೆಸುವಿನಲ್ಲೇ ತುಂಬ ಆಗಿದೆ. ನೋಡಿ ಯಾವ ಥರ ಇದೆ, ಜಾರಿದ್ರೆ ಕಷ್ಟ. ನೋಡಿ, ಓ ಅಲ್ಲಿ ಕಾಣ್ತಿದ್ದೆ ಅಲ್ಲ, ಪೈ ಎಲ್ಲ ಆಗ್ತದೆ. ಯಾವ್ದು ಮತ್ತೆ ಅನ್ನಕ್ಕೆ
ಸ್ನೇಕ್ ಗೌಡ. ಎಲ್ಲ ಬರುವಾಗ ವಂಶಿಕನಿಗೆ ಗಮ್ಮತ್ತಾಗಿದೆ ಅಲ್ಲ, ಮೇಲೆ ಕೂತ್ಕೊಂಡು ಅವಳಿಗೆ ಒಂದು ಪ್ರಾಕ್ಟೀಸ್ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದೇ ಮಾಡಿದ್ದು. ಆನಂತರ ಎವ್ರಿಡೇ ಮನೆಯಲ್ಲಿ ಇದು ಬೇಕು. ಈಗ ಇಲ್ಲಿ ಬರುವಾಗ ಸಹ ಇದೆ. ಅವಳಿಲ್ಲಿ ಗದ್ದೆಯಲ್ಲಿ ನಡಿಲಿಕ್ಕಂತೂ ರೆಡಿ ಇಲ್ಲ, ತೋಟದ ಮಧ್ಯೆಯಲ್ಲಿ ನಡಿಲಿಕ್ಕೆ ರೆಡಿ ಇಲ್ಲ. ವಂಶಿಕ ದೇವ ಪಾಯಿ ದುತ್ತುವ ತಂತು ಸಂತೃಪ್ತಿ ಆಗ್ತೇನೆ. ದೇವರು ಮಾಡಿಸ್ಕೊಂಡಾಗ ಅಷ್ಟೇ ಮಾಡಿಸಿ ತಂದಿದ್ದಾರೆ. ಹೌದು, ದೇವರ ಅನುಗ್ರಹ ನೋಡಿ ಅಷ್ಟೇ. ಪ್ರಾರ್ಥನೆ ಮಾಡ್ತೇನೆ. Thank you.
ಕಾಶಿ ಮಠ ಗುರುಪೀಠ, ಗೋಕರ್ಣ ಮಠ ಗುರುಪೀಠ, ಚವಳೆ ಮಠ ಗುರುಪೀಠ, ಹುಲ್ಲನ್ನು ಕಾಚಿ ಗುರುಪೀಠ ಅಂತ ದೇವಾಲಯ ಗುರು ಅನುಗ್ರಹ ಕಾಣಗಿರು. ಕಶಿ ಚಮಗಿಲೆ ಮುಲ್ಕಿ ದೇವಾಲಯ ಉಡಾಸ್ ಕಾಣಗಿರು. ಸೀಮಾಧಿಪತಿ ದೇವರ ಉಡಾಸ್ ಕಾಣಗಿರು. ರಾಮಾಧಿಪತಿ ಕುವ ಶಾಸ್ತ್ರ ಮಹಾವಿಷ್ಣು ಪರಮಾತ್ಮರ ಅನುಗ್ರಹ ಕಾಣಗಿರು. ಕಶಿ ಜಂಗ ಮೂಲ ಸಾರಿದ್ದೇಶನ ಮಹಾವಿಷ್ಣು ಪರಮಾತ್ಮ ಮಹಾವಿಷ್ಣು ಪರಮಾತ್ಮ ಸ್ವರೂಪ ವಾಸ್ತು ಸಾರಿಗ್ರಾಮ ದೇವಾಲಯ ಸ್ಮರಣ ಕೋರಂಗಿರು. ಮೂಲ ದೈವಾಂಗಿಲೆ ಮೂಲ ನಾಗಾಂಗಿಲೆ ಕಶಿ ಪಿತೃದೇವಾಂಗಿಲೆ ನಮ್ಗಲ್ ದೈವಿ ಸಮಸ್ತ ದೈವಿಕ ಶಕ್ತಿ ಸ್ಮರಣ ಕೋನ್ಗೇನು ಹಿಂಗೆ ಆಶೀರ್ವಾದ ಕಾಣ್ಗೇನು. ಆಜಿ ಶುಭ ದಿವಸು ಭಾದ್ರಪದ ಮಾಸ ಚವತಿ ದಶೀಚಿ ಪೂರ್ವ ಸಂಪ್ರದಾಯ ಪ್ರಕಾರ ದೇವನಾಯ್ಚಿ ದಿವಸ ಅಂತ ಕೆಂಪು ಸೇವಕ ಯೋಗ ಭಾಗವನ್ನು ಪ್ರಾಪ್ತಿ ಕೆಲ ಕೆಲ ಸೇವಂತು ಮಸ್ತಿನ ಚುಕಾಮುಖಿ ಜಾವನಷ್ಟಪೂರ್ ದೇವ ಇತ ಮಳರಿ ಅಮ್ಮಿ ಯಂತ್ರ ತಂತ್ರ ಮಂತ್ರದಿಲ್ಲೇ ಅಮ್ಮಿ ಭಕ್ತಿಯಿಂದಿಲ್ಲಲ್ಲಿ ಸೇವೆ ದೇವಾಗುತ್ತು ಕೃಷಿ ಕಾರ್ಯಕ್ರಮ ದೇವನ ಸೇವಕರೇ ಸೇವೆ ಕೃಷಿಚಿ ಯ ಕುಟುಂಬ ಮಸ್ತನ ಕಾರ್ಯಕ್ರಮ ಜೋಚ ಬಾಕಿ ಎಸ್ ತಂಗ ತನ್ನ ಕಸಪುರ ಮಕ್ತಾಜಿ ವಿಶೇಷ ಚಾವನು ಸಂತಾನಶ್ಚಪುರು ಒಳ್ಳಿಕೆ ವಿಶೇಷಪುರು ತಂತನ ಕೃಷಿ ವೃತ್ತಿ ವಿಶೇಷಪುರು ಆರೋಗ್ಯ ವಿಶೇಷಪುರು ಇಂಚಿ ವಿಷಯ ಅಂತ ದೇವಾನು ಉಣಾಪಣಿ ಕರ್ಣದರ್ಶಿ ಅನೇಜಲಾರ್ಯಾಮ್ ಕೇಕ್ ಮಳಾರಿ ಐಚಿ ದಿವಸ ಕೃಷಿ ಮಳಾರಿ ಭಾದ್ರಪದ ಚೌತಿ ಮಳಾರಿ ಭಾದ್ರಪದ ಚೌತಿ ಮಗ್ಲ ಕಸ ಮಾಡತ್ತೋ ಸಿದ್ಧಿ ವಿನಾಯಕ ಮಂತಾಜಿ ಮಗ್ಗಿಲು ಪೂರ ತಮಕ ಪ್ರಾಪ್ತಿ ಕೊಡೋಂಗ ಎಂದಿರ್ತ ದಶೀಚಿ ಗೌರಿ ಸಹಿತ ಗಣಪತಿ ದೇವ ಸಂಪೂರ್ಣ ಕೃಪಾ ಕಟಾಕ್ಷ ನಮಗೆ ಕುಟುಂಬ ಪ್ರಾಪ್ತಿ ಜಾವಕ ಕಸಪುರ ಅಡೆತಡಸ ವಿಘ್ನಸ ಕುಣಾನ ಕಸಪುರ ಕಸ ಮುಂದೆ ಕಲ್ತಾನ ದೇವ ಆಗುತ್ತೆ ಕಸ ಮುಂದೆ ಮನುಷ್ಯ ಕಸನೇ ಕೂರು ಪೂರಚಿ ಎಲ್ಲ ದೇವಾಲಯ ಅನುಗ್ರಹ ಅಂತ ಪಡ ದೇವ ಮಾತ್ರ ಗೊತ್ತು ಕಸನೇ ಅಸ್ಸು ಆಮೇಲೆ ದೇವ ಪೈಪುಡ ಸೊಳ್ಳ ಕಸ ಮುಂದೆ ದೇವ ಅಂತ ಚಲಾಯಿಸುಕ ಉಕಾಸ ಜಾವಚ ಪೂರ್ವ ಕಮ್ ಚಂದಾರ ಜಾವಕ ಪೂರ್ವ ಜನ ಸಹಬಾಳ್ವೆ ಸುಖ ಪೂರ್ವ ಜನ ಐಕ್ಯ ಮತ ಸುಖ ಕಸನೇ ದೂರಿತ ದೇವಾನ್ ಸರ್ವೇ ದೂರ ಕೂರಂಗೆ ಎಂದೇವನು ಅಮ್ಕ ಅನಿಕೆ ಪೂರ್ವಜನ ಕುಟುಂಬ ಯೋವ್ ಚಾಸ್ ಮಸ್ತ್ ಜನಾನಿ ಅನಿಕೆ ಪೂರ್ವಜನ ಯೋವಕ ಕುಟುಂಬಕ್ಕೆ ಒಗ್ಗಟ್ಟ ಸುಖ ಪೂರ್ವಜನಕ್ಕೆ ಚಾಂಗ್ ಮೋನ್ ದೇವನು ಚಾಂಗ್ ಜ್ಞಾನ ಜೀವನು ಚಾಂಗ್ ತಿಳುವಳಿಕೆ ದೇವನು ದಶೀಚಿ ಹಂಗೆ ಯೋಚೆ ಯೋವನು ದೇವಾಲ ಸೇವತ್ತು ಭಾಗ್ಯ ಜೋಚ ಯೋಗ್ಯ ಭಾಗ್ಯ ಸರ್ವಜನಕ್ಕೆ ಪ್ರಾಪ್ತಿ ಕೊಡಂಗೆ ದೇವಕ ಆಯ್ತು ದೇವ್ ವಿಶೇಷ ಕಸಪುರ ಮಕ್ತ ಸಾಚಿ ಅನ್ನ ಪೂರ ದೇವಾನು ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಕೊಡಂಗೆ ಎಂದೇವನು ಕೆಲ ಸೇವ ಸಂಪೂರ್ಣ ಪ್ರೀತಿ ಜಾವನು ಗಣಪತಿಗೆ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಕುಟುಂಬ ಪ್ರಾಪ್ತಿ ಜಲ್ಲ ಗಣಪತಿ ಅವನಿಗೆ ಬೋರಿಕೆಲ್ಲ ಅಮ್ಮೆಮ್ಮೆ ಕರೆಸಿ ವ್ಯಾಪಾರಷ್ಟೇ ಬೋರ ಉದ್ಯೋಗಷ್ಟೇ ಬೋರ ಪರದೇಶ ಅಷ್ಟೇ ಬೋರ ಪರಸ್ಥಳಷ್ಟ ಕೈ ಅಷ್ಟೇ ಅಂಕ ದೇವ ರಕ್ಷಣಕ್ಕೆಲ್ಲ ಬರೆಪಾಣಕ್ಕೆಲ್ಲ ಅವನು ಕೀರ್ತಿ ಹಡಂಗೆ ದೇವನು ಮುಖಾಸನಿ ಅಶೀಚಿ ವಿಜೃಂಭಣೆ ಪೂರ ಸೇವೈ ಗಣಪತಿಲ ಅನುಗ್ರಹ ನಿಂತಿ ನಿರ್ವಿಘ್ನ ಜಾವನ್ ಚಲಾಯಿಸಂಗೆ ಯೋಗ ಪ್ರಕೃತಿ ಸ್ವಭಾವಾತ್ ಕರೋಸ್ಯಕರಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ ಕೃಷ್ಣಾರ್ಪಣ ವಸ್ತು ಪರಮಾತ್ಮ ತುಮೀಚ್ ಅನುಗ್ರಹ ಕೊಡು ಬರೇ ಪಣ್ಣು ಚಲಾಯಿಸಿದೆ ನೀವು ಇಲ್ಲಿದ್ದ ಶಾಶ್ವತ ಮುಕ್ತೇಶ್ವರರು ಇಲ್ಲಪ್ಪ ಮುಕ್ತಾಗಿದ್ದೇನೆ ಮುಕ್ತೇಶ್ವರ ಸರ್ವಿದೆ ಮಧ್ಯಾಹ್ನದ ಪೂಜಾ ಕಾರ್ಯಕ್ರಮ ಚಂದ ರೀತಿಯಲ್ಲಿ ನಡೆಯಿತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಲಿಕ್ಕಂತೂ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಈ ಜಂಗಲ್ಲಿ
ಕೃಷ್ಣಣ್ಣ ಸಾಕಣ್ಣ ಸಾಕು.